ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಹೇಮಾ ಕ್ವಿಜ್ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 10 ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: ನಾಲಿಗೆಯನ್ನು ಚಲಿಸಲು ಆಗದ ಜೀವಿ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಮೊಸಳೆ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ನಾಲಿಗೆಯನ್ನು ಚಲಿಸಲು ಆಗದ ಜೀವಿ ಮೊಸಳೆ. ನಿಮ್ಮ ಎರಡನೆಯ ಪ್ರಶ್ನೆ ಹೀಗಿದೆ: ತರಕಾರಿಗಳ ಮೇಲಿನ ಸಿಪ್ಪೆ ತೆಗೆಯುವುದರಿಂದ ಯಾವ ವಿಟಮಿನ್ ಕೊರತೆ ಉಂಟಾಗುತ್ತದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ತರಕಾರಿಗಳ ಮೇಲಿನ ಸಿಪ್ಪೆ ತೆಗೆಯುವುದರಿಂದ ವಿಟಮಿನ್ ಸಿ ಕೊರತೆ ಉಂಟಾಗುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ: ರೆಕ್ಕೆಗಳಿಲ್ಲದ ಪಕ್ಷಿ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಆಸ್ಟ್ರಿಚ್, ಆಪ್ಷನ್ ಬಿ ಕಿವಿ ಪಕ್ಷಿ, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಕಿಂಗ್ ಫಿಶರ್. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ರೆಕ್ಕೆಗಳಿಲ್ಲದ ಪಕ್ಷಿ ಕಿವಿ ಪಕ್ಷಿ. ನಿಮ್ಮ ನಾಲ್ಕನೆಯ ಪ್ರಶ್ನೆ ಹೀಗಿದೆ: ಅತಿ ಹೆಚ್ಚು ಸಿಂಹಗಳಿರುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಅತಿ ಹೆಚ್ಚು ಸಿಂಹಗಳಿರುವ ರಾಜ್ಯ ಗುಜರಾತ್. ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಗೆ ಸೇರಿದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚಾಮರಾಜನಗರ, ಆಪ್ಷನ್ ಡಿ ದಕ್ಷಿಣ ಕನ್ನಡ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರಕ್ಕೆ ಸೇರಿದೆ. ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ: ಹಂಪಿ ನಗರವು ಯಾವ ನದಿಯ ದಂಡೆಯಲ್ಲಿದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ತುಂಗಭದ್ರಾ, ಆಪ್ಷನ್ ಸಿ ಹೇಮಾವತಿ, ಆಪ್ಷನ್ ಡಿ ನೇತ್ರಾವತಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹಂಪಿ ನಗರವು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ: ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಕೊಡೈಕೆನಾಲ್, ಆಪ್ಷನ್ ಬಿ ಹೊಗೆನೆಕಲ್, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಊಟಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಭಾರತದ ಸ್ಕಾಟ್ಲೆಂಡ್ ಎಂದು ಕೊಡಗನ್ನು ಕರೆಯುತ್ತಾರೆ. ನಿಮ್ಮ ಎಂಟನೆಯ ಪ್ರಶ್ನೆ ಹೀಗಿದೆ: ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ರಾಯಚೂರು. ನಿಮ್ಮ ಸಮಯ ಶುರು.
ಸರಿಯಾದ ಉತ್ತರ, ಬೆಳಗಾವಿಯನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ. ನಿಮ್ಮ 9ನೇ ಪ್ರಶ್ನೆ ಹೀಗಿದೆ, ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿ ಯಾರು? ನಿಮ್ಮ ಆಯ್ಕೆ ಹೀಗಿದೆ, ಆಪ್ಷನ್ ಎ ರಾಮಕೃಷ್ಣ ಹೆಗಡೆ, ಆಪ್ಷನ್ ಬಿ ಬಂಗಾರಪ್ಪ, ಆಪ್ಷನ್ ಸಿ ಯಡಿಯೂರಪ್ಪ, ಆಪ್ಷನ್ ಡಿ ದೇವೇಗೌಡ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ, ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು. ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ, ತನ್ನ ಸಾವಿನ ಬಗ್ಗೆ ಮುಂಚೆಯೇ ತಿಳಿದುಕೊಳ್ಳುವ ಜೀವಿ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ, ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಚೇಳು. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ, ತನ್ನ ಸಾವಿನ ಬಗ್ಗೆ ಮುಂಚೆಯೇ ತಿಳಿದುಕೊಳ್ಳುವ ಜೀವಿ ಚೇಳು. ಇದಿಷ್ಟು ಫ್ರೆಂಡ್ಸ್ ಇಂದಿನ 10 ಪ್ರಶ್ನೆಗಳ ವಿವರ. ಫ್ರೆಂಡ್ಸ್, ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ. ನಮಸ್ಕಾರ.